ಆದರವಂತೆ ನಾವು ಅಂದುಕೊಂಡ ಹಾಗೆ ಯಾವುದು ನಡೆಯುವುದಿಲ್ಲ ಅದು ಬಂದ ಹಾಗೆ ಸ್ವೀಕಾರ ಮಾಡಿಕೊಳ್ಳಬೇಕು ಬದುಕಿರುವ ಸಹ ಘಟಕಬಂಡಿ ಸಾಗುವ ದಾರಿ ಒಂದೇ ಆದರೂ ಕೂಡ ಮುಟ್ಟುವಂತಹ ಗುರಿ ನಾವು ಪ್ರಯಾಣಿಸುವಂತಹ ದಿಕ್ಕನ್ನವಲ್ಲಪಿಸಿಕೊಂಡಿರ್ತದೆ ಈ ರುಕ್ಮಿಣಿಯ ಬದುಕು ಹಾಗೆ ಬಾಲ್ಯದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮನ ಲೀಲಾಮೃತವನ್ನು ಚರಿತಾಮೃತವನ್ನು ಕೇಳಿಯೇ ಬದುಕಿದವಳು ನಾನು ಅವರನ್ನೇ ಹೊಂದಬೇಕು ಮದುವೆಯಾಗಬೇಕು ಎನ್ನುವ ಹಾಗೆ ಆಶಾಗೋಪುರವನ್ನು ಹೊಂದಿದ್ದೆ ನನ್ನ ಆಶಾಗೋಪುರವೇ ನೆಚ್ಚು ನೂರಾಗಿ ಹೋಯಿತಲ್ಲ ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ನನ್ನ ಅದ್ಭುತವಾದಂತಹ ರುಕ್ಮ ಭೂಪತಿ ಯಾವುದೇ ಹೆಣ್ಣಾದರೂ ಕೂಡ ಮದುವೆಯಾಗುವಂತಹ ಪೂರ್ವದಲ್ಲಿ ತನ್ನ ಗಂಡನ ಬಗ್ಗೆ ಆಶೆಯನ್ನು ಹೊಂದಿರ್ತಾಳೆ ಆದರೆ ಇದಕ್ಕೆ ವಿರುದ್ಧವಾಗಿಯೇ ವ್ಯವಹರಿಸ್ತಾ ಇದ್ದಾನೆ ಶಿಶುಪಾಲನ ಕೂಡ ನನ್ನ ಪರಿಣಯ ಎನ್ನುವ ಹಾಗೆ ನಿರ್ಧಾರವನ್ನು ಮಾಡಿದ್ದಾನೆ ಸ್ವಾಮಿ ನಿಮ್ಮನ್ನು ನಾನು ಕೇಳುವುದು ಮನಸ್ಸು ಒಬ್ಬನಿಗೆ ದೇಹ ಇನ್ನೊಬ್ಬನಿಗೆ ಕೊಡುವುದು ಯಾವ ನ್ಯಾಯ ಅದು ವ್ಯಭಿಚಾರವಾಗುವುದಿಲ್ಲವೇ ಹಾಗಿದ್ರೆ ಈ ಮಂದಮತಿಯ ದುರ್ಗುಣಗಳನ್ನು ನಾನು ಏನು ಅಂತ ಹೇಳಿ ಯಾರಲ್ಲಾದರೂ ಹೇಳಿಕೊಳ್ಳುವುದು ಇಲ್ಲ ಇನ್ನು ಉಳಿದಿರುವುದು ನನ್ನ ಗುರುಗಳಾದಂತಹ ಬ್ರಾಹ್ಮಣೋತ್ತಮನು ಮಾತ್ರ ಅವರಲ್ಲಿ ಸಕಲ ವಿಚಾರಗಳನ್ನು ಹೇಳಿ ನನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತೇನೆ ಬರುವುದಕ್ಕೆ ಹೇಳಿದ್ದೇನೆ ನೋಡೋಣ ನೋಡೋಣ Thank you.
ವೈದ್ಯರ ಬಳಿಗೆ ಹೋಗಬೇಕಿತ್ತು. ಹೋಗಿದ್ದೇನೆ, ಅವರು ಔಷಧಿ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ ಒಂದು ಕಾರ್ಯಕ್ರಮಕ್ಕೆಲ್ಲ ನೀವು ಹೋಗುವುದನ್ನು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಎರಡೆರಡು ಕಾರ್ಯಕ್ರಮಕ್ಕೆಲ್ಲ ಹೋಗಿ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಕಾರ್ಯಕ್ರಮ ಉಂಟು, ದೇಹ ಪ್ರಕೃತಿ ಕೇಳ್ತದ, ಮನಸ್ಸು ಕೇಳಬಹುದು, ದೇಹ ಕೇಳ್ತದ. ಹಾಗಾಗಿ ಹೀಗೆ ಒಂದರಲ್ಲಿ ಸ್ವಾರ್ಥಿತ, ಒಂದು ಪಿತ್ರಾರ್ಜಿತ, ಇನ್ನೊಂದು ಪತ್ರಾರ್ಜಿತ ಬಾಕಿ ಉಂಟು. ಪಿತ್ರಾರ್ಜಿತ ಅಂತ ಹೇಳಿದ್ರೆ ದಮ್ಮು ಕೆಮ್ಮು ನಮ್ಮ ಅಜ್ಜಂದಿತ್ತು, ನಮ್ಮ ಅಪ್ಪಂದಿತ್ತು, ನನಗೂ ಉಂಟು, ಅದು ಪಿತ್ರಾರ್ಜಿತ. ಸರಿ, ಎದೆ ಗೂಡಿನೊಳಗೆ ಕಪಗಟ್ಟಿ ಆಗಿದ್ದು ಅದು ಸ್ವಾರ್ಜಿತ. ವೈದ್ಯರು ಹೇಳಿದ್ದಾರೆ ತಣ್ಣೀರನ್ನು ಕುಡಿಬೇಡಿ, ಅದು ನೀರೆಲ್ಲ ಒಳ್ಳೇದಿರುವುದಿಲ್ಲ ಅಂತೇಳಿ. ಆದ್ರೂ ಶೆಕೆಗೆ ಕುಡಿದು ಹೋಗ್ತದೆ, ತಣ್ಣೀರನ್ನು ಕುಡಿದು ಕುಡಿದು ಎದೆ ಗೂಡಿನಲ್ಲಿ ಕಪಗಟ್ಟಿ ಆಗಿದೆ. ಅದು ಅಂಟಿನ ತರ ಎಳೆದಷ್ಟು ಉದ್ದವರೆಗೂ ತುಂಡಾಗ್ಲಿ ಕೇಳುದಿಲ್ಲ. ಇನ್ನು ನಮ್ಮ ಅಗ್ರದಲ್ಲಿ ಎಲ್ರಿಗೂ ವಾಯಿದೆ ಆಗಿದೆ, ಯಮನ ಪತ್ರಾರ್ಜಿತ ಆಗಿದೆ, ನನಗೆ ಇನ್ನೂ ಆಗ್ಲಿಲ್ಲ ಅಷ್ಟೇ ಅಂತ. ಇಲ್ಲ ಸ್ವಾಮಿ, ಬೇಕು ವಯೋವೃದ್ಧರು ಹೋದ್ರು ಜ್ಞಾನ ವೃದ್ಧರು ಹೋದ್ರು. ಹೌದು, ಅದು ನಮ್ಮ ಪಕ್ಕದಲ್ಲಿದ್ದವರಿಗೆ ಗೊತ್ತಾಗ್ತದೆ, ಅವ್ರು ಇಲ್ಲಿಂದ ಬೈತಲೇ ಇರ್ತಾರಲ್ಲ. ಅವ್ರು ಮುದುಕೊಂಡು ಚೊರೆ ಅಷ್ಟೇ ಹೋಗುವುದಿಲ್ಲ ಅನ್ಕೊಂಡು ನಾವು ಸೇವಿಸುವಂತಹ ಆಹಾರ ಶುಚಿಯಾಗಿರ್ಬೇಕು, ಧರಿಸಿದಂತಹ ಬಟ್ಟೆ ಶುಚಿಯಾಗಿರ್ಬೇಕು, ನೀವು ಅಲ್ಲಿ ಒರೆಸಿಕೊಳ್ಳುವ ಎಲ್ಲವೂ ಶುಚಿಯಾಗಿರ್ಬೇಕಂತ ಹೇಳುವುದಕ್ಕೆ ಮಾತ್ರ ಆಚರಿಸಲಿಕ್ಕೆ ಆಗ್ತದ? ಈಗ ನಾನೇನಾದ್ರೂ ಅಲ್ಲಿ ಉಗುದೆ, ಅದು ಯಾರಾದ್ರೂ ದಾರಿಯಲ್ಲಿ ಹೋಗೋದ್ರೆ ಬೆಣ್ಣೆ ಬುದ್ಧಿ ಅಂತ ಹೇಳಿ ಕಾಲ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಅವರ ಸ್ವಂತಕ್ಕೆ ನೋವಾದ್ರೆ ಈ ಮುದುಕು ಇನ್ನೂ ಸಾಯಿಲ್ಲ ಅಂತ ಹೇಳಿದ್ರು. ನಂದನ್ ತೆಗೆದು ನಂದಕ್ಕೆ ಒರೆಸಿಕೊಂಡ್ರೆ ಯಾರಿಗೂ ತಾಪತ್ರೆ ಇಲ್ಲ. ಯಾರು ಎಲ್ಲಾ ನಾನಂತೇಳಿ ಎಲ್ಲ ಮನೆ ಹೆಂಗಸರು ಮಾಡುದು ಅದೇ. ಯಾವುದು ಈ ಮಕ್ಕಳದ್ದು ಬಾಯಿದ್ದು ಮೂಡಿದ್ದೆಲ್ಲ ತೆಗೆದು ಇಲ್ಲಿಗೆ ಒರೆಸುದು. ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಇಲ್ಲೇ ಬಟ್ಟಲು ಒರೆಸುದು, ಅದಕ್ಕೆ ತಿಂಡಿ ಹಾಕಿಕೊಡುದು. ಖಾಲಿ ದೋಸೆ ಅಂದ್ರೆ ತುಂಬ ಇದೆ, ತುಂಬ ದೋಸೆ ಆಗ್ತದೆ. ಅವ್ರು ಹೇಳಿದ್ದಾರೆ ಎಲ್ರು, ಕಣ್ಣಿಗೆ ಕಾಣುವುದು ದೇವರು ಅಂತಂದ್ರೆ ಈ ಪ್ರಪಂಚದಲ್ಲಿ ಎರಡು ಮಾತ್ರ, ಒಂದು ನಡೆದಾಡುವ ಬ್ರಾಹ್ಮಣ, ಒಂದು ಹರಿದಾಡುವ ಸರ್ಪ. ಸರ್ಪ ಕಚ್ಚಿದ್ರೆ ಒಬ್ಬ ಹೋಗ್ತಾರೆ, ಕರ್ಮಠ ಬ್ರಾಹ್ಮಣ ಮನನೊಂದು ಶಪಿಸಿದ್ರೆ ಅವನ ಕುಟುಂಬವೇ ಮಂಡಕ್ಕೆ ಆಗಿತ್ತು. ಬ್ರಾಹ್ಮಣ ಸ್ವಾಮಿ, ನಿಮ್ಮ ಆಗಮನದಿಂದ ಬಡವರ ಮನೆಗೆ ಭಾಗ್ಯ ದೇವತೆ ಬಂದ ಹಾಗಾಯಿತು. ಹೌದು, ಬಡವರ ಮನೆಗೆ ಭಾಗ್ಯ ದೇವತೆ ನಾನು ಬಂದಾಗ ದರಿದ್ರ ಲಕ್ಷ್ಮಿಯು ನನ್ನ ಮನೆಯಲ್ಲಿ ಬಿಡಾರ ಮಾಡಿದ್ದಾಳೆ. ಎಷ್ಟೋ ವರ್ಷ ಆಯ್ತು ಹೀಗೆ ಹೇಳುವುದಕ್ಕೆ ಬರವಾದಂತಹ ಕಾರಣ ಏನು? ನನ್ನ ಮುಖಾವಲೋಕನ ಮಾಡಿದಾಗ ನನ್ನ ಮಾತು ಹೇಳಿದ್ರಲ್ಲ, ಯಾವಾಗಲೂ ನಗು ಮುಖದಿಂದ ಇದ್ದಂತಹ ನೀನು ಈ ಹೊತ್ತಿಗೆ ಬಹಳ ದುಃಖದಿಂದ ಇದ್ದೀ ಎನ್ನುವ ಹಾಗೆ. ಬರೇ ನಗು ಮುಖ ಅಲ್ಲ, ಹೃದಯ ಶ್ರೀಮಂತಿಕೆಯನ್ನು ಹೊಂದಿ ನಾಲ್ಕು ಜನರಿಗೆ ಬೇಕಾದವರಾಗಿ ನಾನು ಅವರ ಮಧ್ಯೆ ನಗುತ್ತಾ ನಗು ಹಂಚುತ್ತಾ ನಗು ನಗುತ್ತಲೇ ಬದುಕುತ್ತಿದ್ದಂತ ನಿನ್ನ ಮಗನಾರವಿಂದವೂ ಬಾಡಲು ಕಾರಣ ಇರಂತ ಕೇಳಿದ್ದು ಮಗಳೇ. ನಿಮ್ಮ ಊಹೆ ಸರಿ ಸ್ವಾಮಿ. ಅಯ್ಯೋ, ನನಗೆ ಮದುವೆ ಸ್ವಾಮಿ ಒಳ್ಳೇದಾಯ್ತು ಅಂದ್ರೆ ಏನು ಸಂತೋಷ ಪಡಬೇಕಾದ ವಿಚಾರ. ಕನ್ಯೆಯಾಗಿದ್ದಂತ ನೀನು ಈಗ ಯುವತಿಯಾಗಿ ಗೃಹಿಣಿ ಆಗುವುದಕ್ಕೆ ದೇವರು ಅನುಗ್ರಹ ಮಾಡಿದ್ದಾನೆ ಎಂಬ ಅರ್ಥ ಅಲ್ವೇ? ಬಾಳೆಗೊಂದು ಗೊನೆ ಇದ್ದಂತೆ ಬಾಳೆಗೊಂದು ಬಾಳುವೆ ಬೇಕು ಅಂತ ಹೇಳಿದ ಹಾಗೆ ಮಾತ್ರ ನೀನು ಆಗಾಗ ಮಾತು ಹೇಳ್ತಾ ಇದ್ದು. ಹೆಣ್ಣಾದವಳ ಜೀವನ ಪ್ರಾರಂಭವಾಗುವುದು ಹಸೆಮಣೆಯಿಂದ. ಹೌದು ಹೌದು ತಾನೆ ಸ್ವಾಮಿ. ಗಂಡು ಹೆಣ್ಣು ಒಪ್ಪಿದ್ರೆ ಮಾತ್ರ ಅದು ಮದುವೆ ಅಂತ ಆಗುದು. ಅದಲ್ಲ ಅಂತಾದ್ರೆ ಮದುವೆ ಅದು ಮದುವೆ ಇದ್ರೂ ಆಗ್ತದೆ. ಹೌದು ತಾನೆ. ನನಗೆ ನಿರ್ಧಾರ ಮಾಡಿದಂತಹ ನಿಶ್ಚಯ ಮಾಡಿದ ಹುಡುಗ ಬೇರೆ ಯಾರು ಅಲ್ಲ. ಚೈತ್ಯೇಶ ಒಳ್ಳೇದಾಯ್ತು, ಶಿಶುಪಾಲ ಇನ್ನೂ ಒಳ್ಳೇದಾಯ್ತು. ಯಾಕೆ ಸ್ವಾಮಿ? ಅವನನ್ನು ಮದುವೆ ಆದ್ರೆ ನಿಮ್ಗೆ ಸರಾಗಿ ಹೆರುವ ಕೆಲಸ ಮಾತ್ರ. ಮಕ್ಕಳನ್ನು ಸಾಕಲಿಕ್ಕೆ ಅವನೇ ಇದ್ದಾರೆ. ಶಿಶುಪಾಲ ಬಾಲವಿಹಾರ ಕೇಂದ್ರ ಮಾಡಿದ್ರೆ ಆಯ್ತು. ಶಿಶುಪಾಲನ ಕೂಡ ಮದುವೆ ನಿರ್ಣಯ ಮಾಡಿದ್ದಾರೆ. ಆದ್ರೆ ಮದುವೆ ಆಸೆ ನನಗಿಲ್ಲ ಸ್ವಾಮಿ. ಯಾಕೆ ಮಗನೇ, ಮದುವೆ ಆಗುವುದಕ್ಕಿಂತ ಮೊದಲೇ ನಿನ್ನ ಆಸೆ ಕರಟ್ಟಿ ಕಮರಿ ಹೋಯ್ತೆ. ಹಾಗಲ್ಲ, ಒಪ್ಪಿಗೆ ಇರುವುದಿಲ್ಲ ಸ್ವಾಮಿ. ಯಾಕೆ? ನಾನು ಹಾಳು ಮಾಡಿದ್ದು ನೀವೇ. ಏನಿಲ್ಲ ಮಾತಾಡಬೇಡ, ಮೊದಲೇ ನಮ್ಗೆ ಮನೆಯಲ್ಲಿ ಕಂಡೆ ಹೆಂಡಿಗೆ ಸಾಯಿಲ್ಲ. ಮೊದಲೇ ನನ್ನ ಮನೆಯಲ್ಲಿ ಹೆಂಡತಿ ಚೊರೆ ಹೆಂಡೆ ಅವಳು. ಈ ವಿಚಾರ ಗೊತ್ತಾದ್ರೆ ಇನ್ನೂ ಮನೆಯವರಿಗೆ ಪ್ರವೇಶವೇ ಇಲ್ಲ. ತಪ್ಪು ಭಾವಿಸಬಾರದು ಸ್ವಾಮಿ.
ಬದುಕಿನಲ್ಲಿ ಮುಂದೆ ಒಂದು ಗುರಿ ಹಿಂದೆ ಒಬ್ಬ ಗುರು ಇದ್ದಾಗ ವ್ಯಕ್ತಿಯಾದವನ ಜೀವನವು ಜೀವನವಾಗುತ್ತದೆ ನಿರ್ದಿಷ್ಟವಾದಂತ ಒಂದು ದಾರಿ ತಲುಪಲಿಕ್ಕೆ ಸಾಧ್ಯ ಆಗುತ್ತದೆ ಅದರಲ್ಲಿ ಯಾವುದೇ ಮನ ಅಕ ಆಸೆಗಳಿಲ್ಲದೆ ಸ್ವಾರ್ಥಿಗಳಾದ ಗುರುಗಳು ಸಿಕ್ಕಿದ್ರೆ ಅವರ ಬದುಕು ಅವರ ಆಶೀರ್ವಾದ ಮಾಡಿ ಉದ್ಧಾರ ಆಗಿ ಆಗ್ತದೆ ನನ್ನ ಪಾಲಿಗೆ ಸಹ ಗುರುಗಳಾಗಿ ಲಭಿಸಿದವರು ನೀವಲ್ಲಿ ಸ್ವಾಮಿ ನನಗೂ ಗುರುಗಳಿದ್ದಾರೆ ಒಬ್ಬರು ಸ್ವಾಮಿ ಬಾಲ್ಯದಲ್ಲಿ ಆ ಶ್ರೀಕೃಷ್ಣ ಚರಿತಾಮೃತವನ್ನು ಬೋಧಿಸಿದವರು ತಾವಲ್ಲ ಶ್ರೀಕೃಷ್ಣ ಚರಿತಾಮೃತ ಅದನ್ನು ಕೇಳಿಯೇ ಬೆಳೆದವರು ಮಾತ್ರ ಅಲ್ಲ ಅದಕ್ಕೆ ಮಕ್ಕಳೇ ಯಾವಾಗಲೂ ಮನೆಯಲ್ಲಿ ಬೆಳಗ್ಗೆ ಸಮಯದಲ್ಲಿ ಸಂಜೆ ಹೊತ್ತಿನಲ್ಲಿ ದೇವರ ನಾಮೋಚ್ಚಾರಣೆಯನ್ನೇ ಮಾಡ್ತಾ ಇರಬೇಕು ಆ ಮಂತ್ರಗಳನ್ನು ಪಠಿಸ್ತಾ ಇರಬೇಕು ಭಜನೆಗಳನ್ನು ಹಾಡ್ತಾ ಇದ್ರೆ ವಾಸ್ತು ಪುರುಷನ ಆಗಮನ ನಿರ್ಗಮನ ಆಗುವಾಗ ನಾವು ಮನೆಯಲ್ಲಿ ಏನು ಹೇಳ್ತೇವೋ ಹಾಗೆ ತಥಾಸ್ತು ಅಂತಂತೆ ಕೆಲವು ಮನೆಯಲ್ಲೆಲ್ಲ ನೋಡಬೇಕು ಎಲ್ಲಿದ್ಯಾ ಮೂರು ಕಾಸಿನ ಬೆಳಿಗ್ಗೆ ಇಷ್ಟ ವಾಸ್ತು ವೃತ್ತ ತಥಾಸ್ತು ಅಂತ ಮಕ್ಕಳು ದೊಡ್ಡವರು ಆದ್ಮೇಲೆ ಅದೇ ಆಗ್ತಾರೆ ನನ್ನ ಮನಸ್ಸಿನಂತಹ ಮಂದಿರದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಿದ್ದೇನೆ ಅವನನ್ನು ಹೊರತು ಬೇರೆ ಯಾರನ್ನೂ ಮದುವೆಯಾಗುವುದಕ್ಕೆ ಮನಸ್ಸಿನೊಂದು ಒಡಂಬಡುವುದಿಲ್ಲ ಕೃಷ್ಣ ನಿನ್ನ ಒಂದು ಉಪಕಾರವಾಗುವೆ ಏನು ಆಜ್ಞೆ ಮಾಡಿದ್ರೆ ಸಾಕು ಕೃಷ್ಣ
ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಸ್ವಾಮಿ ನನ್ನ ಅಳಿವು ಹಾಗೂ ಉಳಿವು ಈ ಮೂಲೆಯಲ್ಲೇ ಇದೆ ಗಂಟು ಜಾಗೃತಿ ಸ್ವಾಮಿ ಗಂಟು ಜಾಗೃತಿ ಗಂಟು ಜಾಗೃತಿ ಏನಾಗುವುದಿಲ್ಲ ಅಷ್ಟು ಗಟ್ಟಿ ಕಟ್ಟಿದ್ದೇನೆ ನಾನು ಮುದುಕರ ಗಂಟು ಯಾವತ್ತೂ ಜಾಗುವುದಿಲ್ಲ ಹೋಗುವಾಗಲೇ ಗಟ್ಟಿ ಕಟ್ಕೊಂಡೇ ಹೋಗ್ತಾರೆ ಈಗ ಜಾಗದಿದ್ರೆ ಹುಡುಗರು ಮಕ್ಕಳು ಮಾತ್ರ ಸರಿ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಬಾರದೆ ಇದ್ರೆ ಈ ರುಕ್ಮಿಣಿ ಯಮರಾಲಯ ದೇವರ ನಿರೀಕ್ಷೆಯನ್ನು ದೇವರ ಕೋಣೆಯನ್ನು ಸೇರು ದೇವರನ್ನು ಆರಾಧಿಸು ಭಜನೆಯನ್ನು ಮಾಡ್ತಾ ಇರು ದೇವರು ಅನುಗ್ರಹಿಸ್ತಾನೆ ನಿಮ್ಮ ನಿರೀಕ್ಷೆ ಅನುಗ್ರಹಿಸ್ತಾನೆ.